ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಯಾಕ್ ಬ್ಲೌಸ್ ಫ್ರಂಟ್ ಡೀಪ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿ ನಾವು ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ ತೋರಿಸ್ತೀನಿ. ಸೊ ಮೊದ್ಲಿಗೆ ನಾನು ಇವತ್ತು ಹೊಲಿತಾ ಇರೋ ಪ್ಯಾಟರ್ನ್ ಬ್ಯಾಕ್ ಬ್ಲೌಸ್ ಫ್ರಂಟ್ ಡೀಪ್ ಫೋರ್ ಟಕ್ಸ್ ಅಲ್ಲಿನೇ ವಿತ್ ಬೆಲ್ಟ್ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ಇದಕ್ಕೆ ನಾವು ಯಾವ ರೀತಿ ತೆಗಿಬೇಕು ಅಂದ್ರೆ ಮೊದಲು ಲೆಂತ್ ಡಿಸೈಡ್ ಮಾಡ್ಕೊಬೇಕು. ಲೆಂತ್ ನ ನಾವು ಫ್ರಂಟ್ ಇಂದಾನೆ ನೋಡ್ಕೊಳ್ಳೋಣ. ಸೊ ಫ್ರಂಟ್ ಅಲ್ಲಿ ಒಂದ್ಸಲಿ ನೋಡ್ಕೊಬೇಕು. ಶೋಲ್ಡರ್ ಏನಿದೆ ಅಲ್ಲ ಸರಿಯಾಗಿ ಸೆಂಟರ್ ತಗೊಳ್ಳಿ. ಸೊ ಇದು ಕರೆಕ್ಟ್ ಆಗಿ ಶೋಲ್ಡರ್ ಅಲ್ಲಿ ಸೆಂಟರ್ ನೋಡ್ಕೋಬೇಕು. ಸೊ ಬಸ್ಟ್ ಪಾಯಿಂಟ್ ತಗೊಳ್ಳಿ, ಅಲ್ಲಿಂದ ಸೆಕೆಂಡ್ ಕಪ್ ಲೈನ್ ತಗೊಳ್ಳಿ, ಅಲ್ಲಿಂದ 1 ಇಂಚ್ ನಮ್ಗೆ ಎಕ್ಸ್ಟ್ರಾ ಇದ್ರೆ ಸಾಕಾಗುತ್ತೆ. ಇಷ್ಟು ಉದ್ದ ಲೆಂತ್ ಬೇಕೇ ಬೇಕು ಇವ್ರ ಬಾಡಿಗೆ. ಸೊ ನೀವು ಬ್ಲೌಸ್ ಲೆಂತ್ ಬಾಡಿನಲ್ಲಿ ಡಿಸೈಡ್ ಮಾಡ್ತಾ ಇದ್ದೀನಾ ಅಂದ್ರೆ ಈ ತರನೇ ತಗೋಬೇಕು, ಫ್ರಂಟ್ ಇಂದಾನೇ ತಗೋಬೇಕು. ಫ್ರಂಟ್ ಅಲ್ಲಿ ನಮ್ಗೆ ಇಷ್ಟು ಬಟ್ಟೆ ಇದ್ದಾಗ್ಲಷ್ಟೇ ನಾವು ಬ್ಯಾಕ್ ಅದು ಕರೆಕ್ಟ್ ಆಗುತ್ತೆ. ಬ್ಯಾಕ್ ಇಂದ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಒಂದೊಂದ್ಸಲ ಫ್ರಂಟ್ ನಾವು ಸ್ಟಿಚ್ ಮಾಡಿದಾಗ ಬೆಲ್ಟ್ ಅನ್ನೋದು ಎದೆ ಮೇಲೆ ಬಂದ್ಬಿಟ್ಟಿರುತ್ತೆ. ಈ ಪ್ರಾಬ್ಲಮ್ ಎಲ್ಲ ಅವಾಯ್ಡ್ ಆಗ್ಬೇಕು ಅಂದ್ರೆ ನಾವು ಬಾಡಿನಲ್ಲಿ ತಗೊಳ್ವಾಗ ಈ ತರನೇ ತಗೋಬೇಕು. ಬಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಅಲ್ಲಿಂದ ಕೆಳಗಡೆ ಹೋಗಿ ಅಲ್ಲಿಂದ 1 ಇಂಚ್ ಅಷ್ಟು ಡೌನ್ ಬಂದ್ರೆ ಸಾಕಾಗುತ್ತೆ. ಇವ್ರಿಗೆ ಲೆಂತ್ ಅನ್ನೋದು 14 ಇದ್ರೆ ಸಾಕಾಗುತ್ತೆ. ಸೊ ಈ ತರ ಡಿಸೈಡ್ ಮಾಡ್ಕೋಬಹುದು. ಸೊ ಲೆಂತ್ 14 ಅಂತ ತಗೊಂಡಿದ್ದೀನಿ. ಲೆಂತ್ ಆದ್ಮೇಲೆ ಶೋಲ್ಡರ್ ತಗೋಬೇಕು. ಶೋಲ್ಡರ್ ನ ಬ್ಯಾಕ್ ಇಂದಾನೆ ತಗೊಳ್ಳೋಣ. ಸೊ ಸರಿಯಾಗಿ ನೋಡ್ಕೊಳ್ಳಿ, ಶೋಲ್ಡರ್ ನ ನಾವ್ ಯಾವಾಗ್ಲೂ ಶರ್ಟ್ ತೆಗಿಯೋ ತರ ಈ ರೀತಿ ತಗೋಬಾರ್ದು. ಇದು ಜಾಸ್ತಿ ಬಂದ್ಬಿಡುತ್ತೆ. ಇದು ಶರ್ಟ್ ಎಲ್ಲ ಹೊಲಿತೀವಿ ಅಂದ್ರೆ ಮಾತ್ರ ಈ ತರ ತೆಗಿತಾರೆ. ನಾವೇನಾದ್ರು ಬ್ಲೌಸ್ ಸ್ಟಿಚ್ ಮಾಡ್ತಿದೀವಿ ಅಂದ್ರೆ ಈ ತರನೇ ತಗೋಬೇಕು ಬ್ಲೌಸ್ಗೆ. ಓಕೆ, ಈ ರೀತಿ ನಿಮ್ಗೆ ಫುಲ್ ಶೋಲ್ಡರ್ ತಗೊಳ್ಳೋದ್ ಬರಲ್ಲ ಅಂದ್ರೆ ಈ ಸೆಂಟರ್ ಇಂದ ನೋಡ್ಕೊಳ್ಳಿ. ನಾನು ಎಲ್ ಸ್ಕೇಲ್ ಯೂಸ್ ಮಾಡಕ್ಕೂ ಹೇಳಿದೀನಿ, ಅದನ್ನು ನನ್ನ ಹಿಂದಿನ ವಿಡಿಯೋ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಈ ಸೆಂಟರ್ ಇಂದ ನೋಡ್ಕೊಬೇಕು, ಇದು ಇವ್ರಿಗೆ ಸೆಂಟರ್. ಸೊ ಇಲ್ಲಿಂದ ಡಿಸೈಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ. ಇವ್ರಿಗೆ 7.5 ಅಂತ ಬರ್ತಾ ಇದೆ. ಓಕೆ, ಇದು ಸೆಂಟರ್, ಸೆಂಟರ್ ಇಂದ ತಗೊಳ್ಳಿ, ಯಾವಾಗ್ಲೂ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಸೊ 7.5 ಅಂದ್ರೆ ಫುಲ್ ಶೋಲ್ಡರ್ ಇವ್ರಿಗೂ 15 ಇದೆ ಅಂತ ಅರ್ಥ. ಓಕೆ, ಶೋಲ್ಡರ್ ಆಗಿದ ತಕ್ಷಣ ಹಾರ್ಮೋಲ್ ನೋಡ್ಕೊಬೇಕು. ಹಾರ್ಮೋಲ್ ನೋಡ್ಕೊಳ್ಳೋದಕ್ಕೆ ಇವ್ರ ಕೈ ಈ ತರ ಇಟ್ಸ್ಕೊಂಡೆ ತಗೊಳ್ಳಿ. ಈ ರೀತಿ ಒಂದ್ ರೌಂಡ್ ಪೂರ್ತಿ ಬರ್ಲಿ. ನೀವ್ ಎಲ್ಲಿ ಶೋಲ್ಡರ್ ತಗೊಂಡಿದ್ದೀರಲ್ಲ ಅಲ್ಲೇ ನೋಡ್ಕೊಬೇಕು ಹಾರ್ಮೋಲ್ ರೌಂಡ್ ನ. ಸೊ ಹಾರ್ಮೋಲ್ ರೌಂಡ್ ಅನ್ನೋದು 18 ಬರ್ತಾ ಇದೆ. ಸೊ ಅದಾದ್ಮೇಲೆ ಈಗ ನಮ್ಗೆ ಬೇಕಾಗಿರೋದು ಅಪ್ಪರ್ ಚೆಸ್ಟ್. ಸೊ ಅಪ್ಪರ್ ಚೆಸ್ಟ್ಗೆ ಕಂಕುಳ ಕೆಳಗಡೆ ಕರೆಕ್ಟ್ ಆಗಿ ತೆಗಿಬೇಕು ಇದನ್ನ, ಕೈ ಕೆಳಗಡೆ ಬಿಡಿ. ಸೊ ಬ್ಯಾಕ್ ಅಲ್ಲಿ ನೋಡ್ಕೊಬೇಕು, ತುಂಬಾ ಕೆಳಗೆಲ್ಲ ಹೋಗಿರ್ಬಾರ್ದು ಬ್ಯಾಕ್ ಅಲ್ಲಿ. ಈ ರೀತಿ ಏನಾದ್ರು ಕೆಳಗಡೆ ಹೋಗಿದ್ರೆ ನೀವು ಟೇಪ್ ಸರಿ ಮಾಡ್ಕೊಂಡು ಮೇಲೆ ತಗೋಬಹುದು. ಸೊ ಕೆಳಗೆ ಹೋಗಿದ್ರು ನಮ್ಗೆ 1 ಇಂಚ್ ವರ್ಗೂ ಕಡಿಮೆ ಬಂದ್ಬಿಡುತ್ತೆ. ಸೊ ಈ ರೀತಿ ಬ್ಯಾಕ್ ಅಲ್ಲಿ ಹಿಂದೆನೆ ಇರ್ಲಿ, 38 ಅಂತ ಬರ್ತಾ ಇದೆ ಇವ್ರ ಅಪ್ಪರ್ ಚೆಸ್ಟ್. ಸೊ ಈ ರೀತಿನೇ ತಗೋಬೇಕು, 38 ಇದೆ. ಅಪ್ಪರ್ ಚೆಸ್ಟ್ ಆಗಿದ ತಕ್ಷಣ ಫುಲ್ ಬಸ್ಟ್ ನೋಡ್ಕೊಳ್ಳೋಣ. ಬ್ಯಾಕ್ ಅಲ್ಲಿ ತುಂಬಾ ಡೌನ್ ಹೋಗೋದ್ ಬೇಡ, ಅಲ್ಲಿನ ಒಂದ್ ಸ್ವಲ್ಪ ಕೆಳಗಡೆ 39. ಸೊ ಬಸ್ಟ್ ಪಾಯಿಂಟ್ ಮೇಲೆ ಬರ್ಲಿ. ಸೊ 38 39 ಹಾಗೆ ವೇಸ್ಟ್ ಕೂಡ ನೋಡ್ಕೊಳ್ಳಿ. ನಾವ್ ಎಲ್ಲಿ ಲೆಂತ್ ತಗೊಂಡಿದೀವಲ್ಲ ಅಲ್ಲೇ ತಗೋಬೇಕು, ಫುಲ್ ಟೈಟ್ ಆಗಿನೆ ತಗೊಳ್ಳೋಣ. 31 ಅಂತ ಬರ್ತಾ ಇದೆ. 38 39 31 ಅಪ್ಪರ್ ಚೆಸ್ಟ್ ಫುಲ್ ಬಸ್ಟ್ ವೇಸ್ಟ್. ಓಕೆ, ಈ ರೀತಿ ತಗೋಬೇಕು. ಇದಾದ್ಮೇಲೆ ನಾವು ಡೀಪ್ ನೋಡ್ಕೊಳ್ಳೋಣ. ಬ್ಯಾಕ್ ಕ್ಲೋಸ್ ಇರುತ್ತೆ, ಫ್ರಂಟ್ ಡೀಪ್ ಇರುತ್ತೆ. ಸೊ ಫ್ರಂಟ್ ಡೀಪ್ಗೆ ಇದೇ ತರ ತಗೊಳ್ಳಿ. ಸೆಂಟರ್ ಅಲ್ಲಿ ಏನ್ ಇಟ್ಟಿದ್ರಲ್ಲ ಟೇಪು ಅದೇ ತರ ತಗೊಳ್ಳಿ. ಸೊ ಹಿಂಗ್ ಸ್ಟ್ರೈಟ್ ಆಗಿನೆ ತಗೋಬೇಕು. ಈ ರೀತಿ ನೋಡ್ಕೊಂಡು ತಗೊಳ್ಳಿ, ಎಷ್ಟು 7 ಬೇಕಾ 6 ಬೇಕಾ ಎಷ್ಟು ಬೇಕು ಡಿಸೈಡ್ ಮಾಡ್ಕೊಬಹುದು. ಸೊ 7 ವರ್ಗೂ ಇವ್ರು ಕೊಡ್ಬೋದು ಡೌನು, ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಏನ್ ಎಕ್ಸ್ಪೋಸ್ ಆಗೋದಿಲ್ಲ. ಅದನ್ನ ನೀವು ಡಿಸೈಡ್ ಮಾಡ್ಕೋಬಹುದು ಎಲ್ಲಿವರೆಗೂ ತಗೋಬಹುದು ಅಂತ. ಇಲ್ಲ ಕಸ್ಟಮರ್ ಇನ್ನು ಸ್ವಲ್ಪ ಡೌನ್ ಆಗ್ತೀನಿ ಅಂದ್ರು ತಗೋಬಹುದು, ಇಲ್ಲ ನಾರ್ಮಲ್ ಆಗಿ 6 6.5 7 ಆ ರೀತಿ ತಗೋಬಹುದು. 7 ಅನ್ನೋದು ಇಲ್ಲಿವರೆಗೂ ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಸೊ ನಾನು ಫ್ರಂಟ್ ಡಿಪಿವರೆಗೂ 7 ಅಂತ ಕೊಡ್ತಾ ಇದ್ದೀನಿ. ಫ್ರಂಟ್ ಡೀಪ್ ಆಗಿದ ತಕ್ಷಣ ಬ್ಯಾಕ್ ಕ್ಲೋಸ್ ಇರೋದ್ರಿಂದ ಬ್ಯಾಕ್ ತಗೋತಾ ಇಲ್ಲ. ಈಗ ನಾವು ನೋಡ್ಕೊಬೇಕಾಗಿರೋದು ಸ್ಲೀವ್. ಸ್ಲೀವ್ ನೀವ್ ಶೋಲ್ಡರ್ ಏನ್ ತಗೊಂಡಿದ್ರಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ. ಸೊ ಕೈ ಬೆಂಡ್ ಮಾಡಕ್ ಹೇಳಿ ಅವ್ರಿಗೆ.
ಸೊ 10 ಸ್ಲೀವ್ ಅನ್ನೋದು 10 ಇಂಚ್ ಹಾಕಿದ್ರೆ ಅವ್ರಿಗೆ ಎಲ್ಬೋ ಸ್ಲೀವ್ ಬರುತ್ತೆ. ಇಲ್ಲೂ ಒಂದು ರೌಂಡ್ ನೋಡ್ಕೊಳ್ಳಿ, ಸ್ವಲ್ಪ ಟೈಟ್ ಮಾಡಿ. 10-12 ಅಂತ ಬರ್ತಾ ಇದೆ. ಹಾಗೆ ಬೈಸಿಪ್ಸ್ ಹತ್ರನು ಒಂದು ತಗೋಬೇಕು, ಅಂದ್ರೆ 5 ಇಂಚ್ ಡೌನ್ ಅಲ್ಲಿ ಒಂದು ತಗೊಳ್ಳಿ. ಫೋರ್ಟೀನ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಮೂರು ನೋಡ್ಕೊಂಡಿದ್ರೆ ನಿಮ್ ಸ್ಲೀವ್ ಕಟ್ ಮಾಡುವಾಗ ಪ್ರಾಬ್ಲಮ್ ಬರೋದಿಲ್ಲ. ಸ್ಲೀವ್ ಲೆಂತ್ 10 ಅಂತ ತಗೊಂಡಿದ್ದೀನಿ. ಇಲ್ಲಿ 14 ಅಂತ ಬಂದಿದೆ. ಈ ರೀತಿ ನೋಡ್ಕೊಬೇಕು ನಾವು ಸ್ಲೀವ್ ನ. ಸೊ ಇದನ್ನ ಕಟಿಂಗ್ ನಾನು ಪೇಪರ್ ಅಲ್ಲಿನೇ ತೋರಿಸ್ತೀನಿ.